ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೆಯುತ್ತಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಜಿಟಿ ದೇವೇಗೌಡ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆ ನಡೆಯುತ್ತಿದೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಯಾರು ಸರ್? ಜೆಡಿಎಸ್ ಅಲ್ಲೂ ನಿಲ್ಲಬೇಕು ಅಂತಿದ್ದಾರೆ, ಬಿಜೆಪಿ ಅಲ್ಲೂ ನಿಲ್ಲಬೇಕು ಅಂತಿದ್ದಾರೆ. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇನ್ನೂ ಭಾರತೀಯ ಜನತಾ ಪಕ್ಷದ ಜೊತೆ ಯಾವುದೇ ಚರ್ಚೆ ಇಂಥ ಕ್ಷೇತ್ರ ಬೇಕು ಅಂತಲೂ ಮಾತಾಡಿಲ್ಲ, ಇಂಥ ಅಭ್ಯರ್ಥಿ ಆಗ್ತೀವಿ ಅಂತಲೂ ಕೂಡ ಮಾತಾಡಿಲ್ಲ. ಮೊದಲು ಹೈಕಮಾಂಡ್ ಜೊತೆ ಮಾತಾಡಿ ಚರ್ಚೆ ಸಂಪೂರ್ಣ ಆದ ಮೇಲೆ ಸರ್ವೆ ಮಾಡಿಸಿ ಆ ಸರ್ವೆ ಪ್ರಕಾರ ಅಭ್ಯರ್ಥಿಗಳು ಹಾಕೋದು ಅಂತ ತೀರ್ಮಾನ ಮಾಡಿದ್ದಾರೆ. ಸಾರಮಹೇಶ್ ಅವರು ನಿಲ್ಲಬೇಕು ಅಂತೇಳಿ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಿದೆ. ಸಾರಮಹೇಶ್ ಅವರು ಕುಮಾರಸ್ವಾಮಿ ಅವರು ಸೂಚನೆ ನೀಡಿದರೆ ಖಂಡಿತ ನಿಲ್ತೀನಿ ಅನ್ನೋ ಮಾತನ್ನು ಈಗಷ್ಟೇ ಹೇಳ್ತಿದ್ದಾರೆ. ಅದನ್ನೇ ನಾನು ಹೇಳ್ತಿರೋದು, ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ ಮೇಲೆ ಅಭ್ಯರ್ಥಿಗಳು ಮತ್ತು ಕ್ಷೇತ್ರ ಆದಮೇಲೆ ಇದೆಲ್ಲ ತೀರ್ಮಾನ ಆಗ್ತದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಮಾಜಿ ಶಾಸಕರಂತಹ ಸಾರಮಹೇಶ್ ಅವರು ಚುನಾವಣೆಯಲ್ಲಿ ನಿಲ್ಲಿ ಅಂತ ಹೇಳಿದ್ರೆ ನಿಮ್ಮ ಬೆಂಬಲ ಸಂಪೂರ್ಣವಾಗಿರುತ್ತೆ ಅಂತ ಅಲ್ವಾ? ನಾವು ಅವರೇನು ನಮ್ಮ ನಾಯಕರು ಪಕ್ಷ ತೀರ್ಮಾನ ಮಾಡುತ್ತೆ ಅವ್ರನ್ನ ಗೆಲ್ಲಿಸೋದೇ ನಮ್ಮ ಗುರಿ. ಥ್ಯಾಂಕ್ ಯು ಸರ್. ಇಷ್ಟು ಶಾಸಕರಾದಂತಹ ಜಿ ಟಿ ದೇವೇಗೌಡ ಅವರ ಮಾತುಗಳು. ಪಕ್ಷದ ತೀರ್ಮಾನ ಹಾಗೂ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ನಿರ್ಧಾರದಂತೆ ಎಲ್ಲವೂ ಕೂಡ ನಡೆಯುತ್ತೆ. ಒಂದು ವೇಳೆ ಅವರು ಮಾಜಿ ಶಾಸಕರಂತಹ ಸಾರಮಹೇಶ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸೂಚನೆ ನೀಡಿ ಅವ್ರನ್ನ ಕಣಕ್ಕೆ ಇಳಿಸಿದ್ರೆ ನಾವು ಖಂಡಿತ ಅವ್ರನ್ನ ಗೆಲ್ಲಿಸಿಕೊಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.